ಬರ್ಡೇ ವಿಶಸ್ಗೆ ಜನರಿಗೆ ಏನಂತೀರಾ? ಹಿಂಗಿದೆ ಏನೋ ನನಗೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ, ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಏನಕ್ಕಂದರೆ ಇವ್ರು ತೋರಿಸ್ತಾ ಇದ್ದ ಪ್ರೀತಿ ಅಭಿಮಾನ ಆಗಲಿ, ಸಾಯೋವರೆಗೂ ಚಿರೋಲಿ, ಯಾರ್ಯಾರೋ ನನ್ನ ಎಲ್ಲ ಅಭಿಮಾನಿಗಳು ಒಂದೇ ಮಾತು ಕೇಳ್ಕೊಳ್ಳೋದು, ಈ ಹಾರ ಆಗಲಿ ಕೇಕ್ ಆಗಲಿ ದಯವಿಟ್ಟು ಹಣ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ನಿಜವಾಗ್ಲೂ ನಿಮ್ಮ ಮನಸ್ಸನ್ನು ನಾವು ಪ್ರೀತಿಸ್ತಿರೋ ಇಲ್ಲ ಅಭಿಮಾನ ಇದ್ದರೆ ಅದೇ ದುಡ್ಡನ್ನ ಒಂದು ಇಬ್ಬರು ಬಡವ್ರನ್ನ ಊಟ ಹಾಕ್ಬಿಡಿ, ಅದು ನಿಮಗೂ ಪುಣ್ಯ ಸಿಗುತ್ತೆ ನಮಗೂ ಪುಣ್ಯ ಸಿಗುತ್ತೆ. ಇನ್ನೇನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ತುಂಬ ಖುಷಿ ಆಗ್ತದೆ ಅಷ್ಟೇ. ಜಮೀರ್ ಬಿ ಮಗ, ಜಮೀರ್ ಬಿ ಅಂದರೆ ಟೈಲರು ನಮ್ಮನ್ನು, ಅವ್ರ ಮಗಂದು ಇವತ್ತು ಬರ್ತದೆ. ಬಟ್ ನಾವು ಎಲ್ಲ ಇವತ್ತು ಅವ್ರಿಗೆ ಒಂದು ಹೆಸರು ಇಟ್ಟಿದ್ದೀವಿ, ಸಯೀದ್ ಖಾನ್ ಅಂತ ಇಲ್ಲ, ಡೈಮಂಡ್ ಡೈಮಂಡ್ ಸ್ಟಾರ್ ಕರ್ನಾಟಕದಲ್ಲಿ. ಅದು ಆಶೀರ್ವಾದ ನಮ್ಮ ದರ್ಶನ್ ಅಣ್ಣಂದು ಇದೆ, ಜಮೀರ್ ಅಣ್ಣಂದು ಇದೆ, ಈ ರಾಜ್ಯ ಜನತದ್ದು ಅವ್ರ ಮೇಲೆ ಆಶೀರ್ವಾದ ಪ್ರೀತಿ ಇರಲಿ ಅಂತ ಬಯಸ್ತಾ ಇದ್ದೀವಿ. ಇವತ್ತು ನಮ್ಮ ಸಯೀದ್ ಖಾನ್ ರವರ ಅಭಿಮಾನಿಗಳಿಗೆ ನನ್ನ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬೆಳಗಿನ ಜಾವ 7:30 ಮುಂಚಿತವಾಗಿ ಬಂದು ಇಲ್ಲಿ ಕಾದು ಇವತ್ತು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ದೇವರು ಸಯೀದ್ ಖಾನ್ ಅವರಿಗೆ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ, ನಿಮ್ಮ ಅಭಿಮಾನಿಗಳ ಮನಸ್ಸಿನಲ್ಲಿ ಅವರು ಸದಾ ಕಾಲ ಉಳಿಯಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ಅಲ್ತಾಫ್ ಅಣ್ಣವರು ಬಂದಿದ್ದಾರೆ, ಮತ್ತು ಅವರು ಎಲ್ಲ ಹಿಂಬಾಲಕರು ಬಂದು ಆಶೀರ್ವಾದ ಮಾಡಿದ್ದಾರೆ, ಡಿ ಸಿ ರಮೇಶ್ ಅವರು ಬಂದಿದ್ದಾರೆ, ನಮ್ಮ ಕ್ಷೇತ್ರದ ಎಲ್ಲ ಜನ ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ವಿನಾಯಕ್ ಗೌಸಿ ಎಲ್ಲರೂ ಬಂದಿದ್ದಾರೆ, ಯಾರ ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ. ಅವ್ರ ಮನಸ್ಸಲ್ಲಿ ಇವರೆಲ್ಲರೂ ಸದಾ ಕಾಲ ಉಳಿಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು